हाय फ्रेंड्स, उद्यम यूट्यूब चैनल के स्वागत। फ्रेंड्स, नानी तुड़ बिजनेस टॉपिक इदुवरेगू कूड यारिगू गोत्तिल्ल, इदोंदु होस टॉपिक आगिदे। सो स्वल्प मिस माड्देने कोने वर्गू नोड़े निम्हे एला इनफार्मेशन बिजनेस यहाँ रीतलोदी यहाँ रीतली दुड मतलब प्रॉफिटन संपादे साध्यवे यी मार्केटिंग अद्र बेमे एला इनफार्मेशन गे नानी एला इनफार्मेशन को सो नहीं वीडियोन स्वल्प स्किपे कोने वर्गू नोड़े आग मात्र फ्रेंड्स इमेंगे सिगुंत इनफार्मेशन कोलोदे साध्यवे। ओके, टॉपिक विषय के बरण अदिंत मुंचे मोदल सारी नम यूट्यूब चानल नोड़ता सब्सक्राइब आगे पक्कदल्ली कानिसुवंत बेल आइकॉन क्लिक आल मेले सेलेक्ट ना वीडियोस नोटिफिकेशन बरते। सो मिस माड्देने एल्ला वीडियोस नोड्कोळ्ळबहुदु। फ्रेंड्स, वीडियो लाइक ना कोडी, लाइक ना अनेक वीडियोस सहायवागुत्ते। सो फ्रेंड्स प्लीज वीडियो लाइक ना कोडी। ओके फ्रेंड्स, बिजनेस टॉपिक विषय के बरण इल्ली नोड्ता इद्दीरल्ल फ्रेंड्स, इदोंदु होस टॉपिक आगिदे। तुंबा जनरिगे इदर बग्गे ऐडियाने इरोदिल्ल। इल्ली नोड्ता इद्दीरल्ल इदु एनु अंद्रे कोब्बरी चिप्पु। ई कोब्बरी चिप्पिगे एष्टु कास्ट गोत्ता? ಒಂದು ಪೀಸ್ ಅನ್ನು ಫ್ರೆಂಡ್ಸ್ 300 ರೂಪಾಯಿ ವರೆಗೆ ಸೇಲ್ ನ ಮಾಡ್ಕೊಳ್ತಾ ಇದ್ದಾರೆ। 300 ರೂಪೀಸ್, ಅದು ಕೂಡ ಅರ್ಧ ಭಾಗ। ಇದನ್ನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದ್ರೆ, ಇಲ್ಲಿ ನೋಡ್ತಾ ಇದ್ದೀರಲ್ವಾ, ರೆಸ್ಟೋರೆಂಟ್ ಗಳಲ್ಲಾಗಿರಬಹುದು, ಹೋಟೆಲ್ಸ್ ಗಳಲ್ಲಾಗಿರಬಹುದು, ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಸ್ ಗಳಲ್ಲಾಗಿರಬಹುದು, ಹಾಗೇನೇ ಕೆಲವೊಂದು ಮನೆಗಳಿಗೆ ಎಲ್ಲಾ ಕಡೆನೂ ಫ್ರೆಂಡ್ಸ್ ಇದರ ಉಪಯೋಗ ಅನ್ನೋದು ಇದೆ। ಜನರಲ್ಲಿ ಏನು ಮಾಡ್ತಾರೆ ಅಂದ್ರೆ ಫ್ರೆಂಡ್ಸ್, ಈ ಕಾಯಿಯನ್ನು ತೆಗೆದು ಅದರಲ್ಲಿ ಇರುವಂತ ಕಾಯಿ ಎಲ್ಲವನ್ನು ತೆಗೆದ ನಂತರ ಆ ಕೊಬ್ಬರಿ ಚಿಪ್ ಅನ್ನು ಹಾಗೇನೇ ಬಿಸಾಡ್ತಾರೆ। ಈ ಚಿಪ್ ಅನ್ನು ಫ್ರೆಂಡ್ಸ್ ಪಾಲಿಶ್ ಮಾಡೋದರ ಮೂಲಕ ಸ್ವಲ್ಪ ಸ್ವಲ್ಪ ಈ ರೀತಿಯಲ್ಲಿ ತಯಾರಾಗಿ ಸಿಗುತ್ತೆ। ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಎಕ್ಸಲೆಂಟ್ ಆಗಿ ಸೂಪರ್ ಆಗಿ ಕಾಣಿಸ್ತಾ ಇದೆ। ಇದನ್ನ ಗ್ರೈಂಡ್ ಮಾಡೋಕೆ ಒಂದು ಮಿಷನ್ ಇರುತ್ತೆ ಫ್ರೆಂಡ್ಸ್। ಆ ಮಿಷನ್ ಅನ್ನು ಇಟ್ಕೊಂಡು ನೀವು ಜಸ್ಟ್ ಯಾವ ರೀತಿಯಲ್ಲಿ ನೀವು ಟ್ರಿಮ್ಮಿಂಗ್ ನ ಮಾಡ್ಕೊಳ್ತಿರೋ ಅದೇ ರೀತಿಯಲ್ಲಿ ಇರುತ್ತೆ, ಸ್ವಲ್ಪ ಸೇಮ್। ಆದರೆ ಇದು ರೌಂಡ್ ಆಗಿ ತಿರುಗುತ್ತೆ। ಸೋ ನೀವು ಅದನ್ನ ಇದರ ಮೇಲೆ ಇಟ್ರೆ ನೀಟಾಗಿ ತಯಾರಾಗಿ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಚಿಪ್ ಅನ್ನೋದು। ಇದಕ್ಕೆ ಯಾವುದೇ ರೀತಿಯಲ್ಲಿ ಶಾಪ್ ನ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್। ಮನೆಯಲ್ಲಿ ಯಾರು ಬೇಕಾದರೂ ಸರಿ ಈಜಿಯಾಗಿ ಈ ಪ್ರಾಡಕ್ಟ್ ಅನ್ನು ತಯಾರಿಸುವುದರ ಮೂಲಕ ಈಜಿಯಾಗಿ ಅಂದ್ರೆ ತುಂಬಾನೇ ಈಜಿಯಾಗಿ ಇದನ್ನ ತಯಾರಿಸಿಕೊಂಡು ಮಾರ್ಕೆಟ್ ಗಳಿಗೆ ಸೇಲ್ ನ ಮಾಡ್ಕೊಳ್ಳೋದರ ಮೂಲಕ ತುಂಬಾನೇ ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಅನ್ನು ನೀವು ಸಂಪಾದಿಸಿಕೊಳ್ಳಬಹುದು। ಈ ಚಿಪ್ ಅನ್ನು ಹುಡುಕೋದಕ್ಕೆ ಬೇರೆ ಕಡೆ ಎಲ್ಲೂ ಹೋಗಬೇಕು ಅಂತ ಇಲ್ಲ ಫ್ರೆಂಡ್ಸ್। ನೀವು ಹಳ್ಳಿಗಳಲ್ಲಿ ಇರೋದಾದ್ರೆ ಈ ಬಿಸ್ನೆಸ್ ನಿಮಗೆ ಬೆಸ್ಟ್ ಆಗಿರುತ್ತೆ। ಯಾಕೆಂದ್ರೆ ಪ್ರತಿ ಊರುಗಳಲ್ಲೂ ಕೂಡ ಈ ತೆಂಗಿನ ಮರ ಅನ್ನೋದು ಇದ್ದೇ ಇರುತ್ತೆ, ದೊಡ್ಡದಾಗಿ ಬೆಳೆಸಿರ್ತಾರೆ। ಅಂತವರು ಬೇರೆ ಕಡೆಯಿಂದ ತಗೊಳ್ಳ ಬರುವಂತ ಅವಶ್ಯಕತೆನೇ ಇರೋದಿಲ್ಲ। ನೀವೇ ಯೂಸ್ ಮಾಡ್ಕೊಳ್ಳೋದರ ಮೂಲಕ ಈ ರೀತಿಯ ಪ್ರಾಡಕ್ಟ್ ಅನ್ನು ಈ ಮಿಷನ್ ಗೆ ಹಾಕಿಕೊಂಡು ಈ ರೀತಿಯಲ್ಲಿ ತಯಾರಿಸಿಕೊಂಡು ಒಂದು ಪೀಸ್ ಗೆನೆ 300 ರೂಪಾಯಿ ಅಂದ್ರೆ ನೀವೇ ಲೆಕ್ಕ ಹಾಕಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಸಿಗುತ್ತೆ ಈ ಬಿಸ್ನೆಸ್ ನಲ್ಲಿ ಅಂತ। ನಿಮಗೆ ಬಿಸ್ನೆಸ್ ನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬಂಡವಾಳ ಅನ್ನೋದು ಇರೋದಿಲ್ಲ, 0 ರೂಪಾಯಿ ಇರುತ್ತೆ। ಮಿಷನ್ ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಬೇಕಾಗುತ್ತೆ ಅಷ್ಟೇ। ನಂತರ ಈ ರೀತಿಯಲ್ಲಿ ಮಾಡಿ ಆದ ನಂತರ ಫ್ರೆಂಡ್ಸ್, ವುಡ್ ಪಾಲಿಶ್ ರೀತಿಯಲ್ಲಿ ನೀವು ಬ್ರಷ್ ಮಾಡೋದರ ಮೂಲಕ ಅಂದ್ರೆ ಬ್ರಷ್ ಇಂದ ವಾಶ್ ಮಾಡ್ತಾರೆ, ಹೀಗೆ ಮಾಡಿದ್ರೆ ನಿಮಗೆ ಈ ರೀತಿಯಲ್ಲಿ ತಯಾರಾಗಿ ಸಿಗುತ್ತೆ। ಇದಕ್ಕೆ ಎಷ್ಟು ಕಾಸ್ಟ್ ಅಂತ ಅನ್ಕೊಂಡಿದ್ದೀರಾ? ಬೇಕಾದ್ರೆ ನೀವು ಒಂದ್ಸರಿ ಅಮೆಜಾನ್ ಓಪನ್ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಗೊತ್ತಾಗುತ್ತೆ। ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ, ಈ ಬಿಸ್ನೆಸ್ ನ ಮಾಡಿದ್ರೆ ಲಾಸ್ ಆಗ್ತೀವಾ, ನಿಮಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ। ಆವಾಗ ನೀವೇ ಈ ಬಿಸ್ನೆಸ್ ನ ಮಾಡಕ್ಕೆ ಖಂಡಿತವಾಗಿ ಮುಂದುವರ್ತೀರಾ। ನೀವು ಅಮೆಜಾನ್ ನಲ್ಲಿ ಪಾಲಿಶ್ಡ್ ಕೋಕೋನಟ್ ಶೆಲ್ ಅಂತ ಟೈಪ್ ಮಾಡಿ, ಇಲ್ಲ ಅಂದ್ರೆ ಅಲೆಕ್ಸಾ ಅಂದ್ರೆ ಮೈಕ್ ನ ಓಪನ್ ಮಾಡಬೇಕಾದ್ರೆ ನೀವು ಹೇಳಬಹುದು। ತುಂಬಾ ಅಂದ್ರೆ ತುಂಬಾನೇ ಕಾಸ್ಟ್ ಇದೆ ಫ್ರೆಂಡ್ಸ್, ಇದಕ್ಕೆ 250 300 500 ರೂಪಾಯಿ। ಇಲ್ಲಿ ನೋಡ್ತಾ ಇರುವಂತದ್ದು ನ್ಯಾಚುರಲ್ ಬ್ಯಾಂಬೂ ಅಂತ ತಯಾರಿಸಿರುವಂತದ್ದು, ತುಂಬಾ ಅಂದ್ರೆ ತುಂಬಾನೇ ಈಜಿ ಫ್ರೆಂಡ್ಸ್। ಇದನ್ನ ನೀವು ಕೂಡ ಈಜಿಯಾಗಿ ತಯಾರಿಸಿಕೊಂಡು ಅದು ಕೂಡ ಮನೆಯಲ್ಲಿನೇ ಕೂತ್ಕೊಂಡು ಆರಾಮಾಗಿ ತಯಾರಿಸಿಕೊಂಡು ಮಾರ್ಕೆಟ್ ಗಳಿಗೆ ಪ್ರತಿ ಕಡೆನೂ ಸೇಲ್ ನ ಮಾಡ್ಕೊಂಡು ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಅನ್ನು ನೀವು ಸಂಪಾದಿಸಿಕೊಳ್ಳಿ। ಇದರಲ್ಲೂ ಕೂಡ ಸೈಜ್ ಇರುತ್ತೆ, ಈ ಕೊಬ್ಬರಿ ಚಿಪ್ಪುಗಳಲ್ಲಿ ಸೈಜ್ ನ ಮೇಲೆ ರೇಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ। ನೀವು ಒಂದ್ಸರಿ ಅಮೆಜಾನ್ ನ ಓಪನ್ ಮಾಡಿದ್ರೆ ಫ್ರೆಂಡ್ಸ್ ನಿಮಗೇನೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಲ್ಲ ಇನ್ಫಾರ್ಮೇಶನ್ ಕೂಡ। ನಾನೇ ಬಿಡಿಸಿ ಬಿಡಿಸಿ ಹೇಳಬೇಕಂತ ಏನು ಅವಶ್ಯಕತೆನೇ ಇರೋದಿಲ್ಲ। ಈ ಕೊಬ್ಬರಿ ಕಾಯಿನ ಚಿಪ್ಪು ಎಷ್ಟು ಸೈಜ್ ಇರುತ್ತೋ ಅದನ್ನ ನೀವು ಕರೆಕ್ಟ್ ಆಗಿ ಆಫ್ ಅಂದ್ರೆ ಮಧ್ಯದಲ್ಲಿ ಒಡೆದು ಎರಡು ಭಾಗ ಮಾಡಿಕೊಂಡು ಅದನ್ನ ನೀವು ಆ ಮಿಷನ್ ಗೆ ಇಡೋದರ ಮೂಲಕ ಚೆನ್ನಾಗಿ ನೀವು ಪಾಲಿಶ್ ನ ಮಾಡ್ಕೊಳ್ಳಬೇಕಾಗುತ್ತೆ। ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿಯಲ್ಲಿ ಇಲ್ಲಿ ತಯಾರಾಗಿ ಸಿಕ್ಕಿದೆ ಅಂತ। ಸಣ್ಣ ಸೈಜಿಗೆ ಆದ್ರೆ ಅದಕ್ಕೇನೆ ಒಂದ್ ರೇಟ್ ಇರುತ್ತೆ, ಇನ್ನ ದೊಡ್ಡ ಸೈಜಿಗೆ ಆದ್ರೆ ಅದಕ್ಕೇನೆ ಇನ್ನೊಂದು ರೇಟ್ ಇರುತ್ತೆ। ತುಂಬಾ ಜನರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಪಾರ್ಟ್ ಟೈಮ್ ಆಗಿನೂ ಬಿಸ್ನೆಸ್ ನ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ಕೊಳ್ತಾರೆ, ಆದ್ರೆ ಯಾವ ಬಿಸ್ನೆಸ್ ನ ಮಾಡ್ಕೊಳ್ಳೋದು ಅಂತ ಗೊತ್ತಾಗಲ್ಲ। ಅಂತವ್ರು ಫ್ರೆಂಡ್ಸ್ ಈ ಬಿಸ್ನೆಸ್ ನ ನೀವು ಕಣ್ಣು ಮುಚ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬಹುದು, ಯಾಕೆಂದ್ರೆ ಹೆಚ್ಚು ಕೆಲಸನೇ ಇರೋದಿಲ್ಲ। ಈ ಮಿಷನ್ ಗೆ ಇಟ್ಕೊಂಡು ನೀವು ಇದನ್ನ ವಾಶ್ ಮಾಡೋದರ ಮೂಲಕ ನೀವು ಈ ಪ್ರಾಡಕ್ಟ್ ಅನ್ನು ತಯಾರಿಸಿಕೊಳ್ಬಹುದು।
ಅದು ಕೂಡ ತುಂಬಾನೇ ಈಜಿಯಾಗಿ ತುಂಬಾನೇ ಬೇಗ ಮನೆಯಲ್ಲೇ ಇರೋರಿಗೆ ಅಂತ ಫ್ರೆಂಡ್ಸ್ ಇದೊಂದು ತುಂಬಾನೇ ಬೆಸ್ಟ್ ಆಗಿರುವಂತ ಬಿಸ್ನೆಸ್ ಆಗಿದೆ ಟಿವಿ ನೋಡ್ತಾ ನೋಡ್ತಾ ಕೆಲಸ ಮಾಡ್ತಾ ಮಾಡ್ತಾ ಇದನ್ನು ಕೂಡ ಮಾಡ್ಕೊಳ್ಳಬಹುದು ಈ Amazon ನಲ್ಲಿ ಫ್ರೆಂಡ್ಸ್ ಅರ್ಧ ಡಜನ್ ಗೆ 5000 ರೂಪಾಯಿ ವರೆಗೆ ಚಾರ್ಜಸ್ ಮಾಡ್ತಾರೆ ಬೇಕಾದ್ರೆ ನೀವೇ ಸರ್ಚ್ ಮಾಡಿ ನೋಡಿ ನಿಮಗೇನೇ ಕ್ಲಿಯರ್ ಆಗುತ್ತೆ ಇದರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಫ್ರೆಂಡ್ಸ್ ನೀವೇ ಫಸ್ಟ್ ಈ ಬಿಸ್ನೆಸ್ ನ ಮಾಡಿದ್ರೆ ಖಂಡಿತವಾಗಿ ಬಿಸ್ನೆಸ್ ನಲ್ಲಿ ತುಂಬಾ ಬೇಗನೆ ಸಕ್ಸೆಸ್ ಕಾಣ್ತೀರಾ ಈ ಕೊಬ್ಬರಿ ಚಿಪ್ಪುಗಳನ್ನು ಅಲ್ಲಿ ಅಲ್ಲಿ ಅಂತ ಬಿಸಾಡಿರ್ತಾರೆ ಫ್ರೆಂಡ್ಸ್ ಈ ಬಿಸ್ನೆಸ್ ನ ಮಾಡಿರ್ತಾರೆ ಅಲ್ವಾ ತೆಂಗಿನಕಾಯಿ ಇಟ್ಕೊಂಡೆಲ್ಲ ನೀವು ಅಲ್ಲಿ ಅಲ್ಲಿ ಬಿಸಾಡಿರೋದನ್ನ ಕಲೆಕ್ಟ್ ಮಾಡ್ಕೊಳ್ಳಬಹುದು ಇಲ್ಲಂದ್ರೆ ಬಿಸ್ನೆಸ್ ನ ಮಾಡ್ತಾ ಇರ್ತಾರಲ್ವಾ ಅವರೊಂದಿಗೆ ನೀವು ಹೋಗಿ ಮಾತಾಡ್ಕೊಂಡು ಈ ಕಲೆಕ್ಟ್ ಮಾಡಿರುವಂತ ಚಿಪ್ಪುಗಳನ್ನು ನಮಗೆ ಕೊಡಿ ಅಂತ ಹೇಳಿ ಮಾತಾಡ್ಕೊಂಡು ನೀವು ಅದನ್ನ ತಗೊಂಡು ಬರಬಹುದು ಯಾಕೆಂದ್ರೆ ಅವರಿಗೆ ಅದು ಯೂಸ್ ಇರಲ್ಲ ನೀವು ತಗೊಂಡು ಬಂದು ಅದರಿಂದ ನೀವು ಈ ರೀತಿ ಪ್ರಾಡಕ್ಟ್ ಅನ್ನು ತಯಾರಿಸಿದರ ಮೂಲಕ ನೀವು ನಿಮಗೆ ತುಂಬಾನೇ ಯೂಸ್ ಆಗುತ್ತೆ ಒಂದು ಪೀಸ್ ಗೆನೆ 30 ಅಂದ್ರೆ ಫ್ರೆಂಡ್ಸ್ ಎಷ್ಟು ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಸಿಗುತ್ತೆ ಅಂತ ನೀವೇ ಒಂದ್ಸರಿ ಥಿಂಕ್ ಮಾಡಿ ನೀವು ಒಂದು 10 ಪೀಸ್ ಗಳಿಗೆ ನೀವು ಸೇಲ್ ಮಾಡ್ಕೊಂಡ್ರೆ ಸಾಕು ಒಂದು ದಿನಕ್ಕೆನೆ 3000 ರೂಪಾಯಿಗೆ ಪ್ರಾಫಿಟ್ ತುಂಬಾ ಜನರು ಈ ರೀತಿಯ ಪ್ರಾಡಕ್ಟ್ ಗಳನ್ನು ಪರ್ಚೇಸ್ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ಬಿಸಿನೆಸ್ ನ ರನ್ ಮಾಡ್ಕೊಳ್ತಾ ಇದ್ದಾರೆ ಹೋಟೆಲ್ಸ್ ಗಳಲ್ಲಿ ರೆಸ್ಟೋರೆಂಟ್ ಗಳಲ್ಲಿ ಫಾಸ್ಟ್ ಫುಡ್ ಸೆಂಟರ್ಸ್ ಗಳಲ್ಲಿ ನೀವು ದೊಡ್ಡ ದೊಡ್ಡ 5 ಸ್ಟಾರ್ ಗಳಿಗೆಲ್ಲ ಹೋಗಿ ನೋಡಿ ಫ್ರೆಂಡ್ಸ್ ಇದೆ ಟ್ರೆಂಡಿಂಗ್ ನಲ್ಲಿ ಇರುವಂತ ಬಿಸಿನೆಸ್ ಆಗಿದೆ ಸೋ ನೀವು ಈ ರೀತಿಯ ಬಿಸಿನೆಸ್ ನ ಸ್ಟಾರ್ಟ್ ಮಾಡೋದರ ಮೂಲಕ ತುಂಬಾನೇ ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಅನ್ನು ಸಂಪಾದಿಸಿಕೊಂಡು ನೀವು ಕೂಡ ಬಿಸಿನೆಸ್ ನಲ್ಲಿ ಸೆಟಲ್ ಕಾಣಬಹುದು ತುಂಬಾ ಬೇಗನೆ ಜನರಿಗೆ ಎಲ್ಲವೂ ಒಂದೇ ತರ ಇರಬಾರದು ಸ್ವಲ್ಪ ಡಿಫರೆನ್ಸ್ ಆಗಿರಬೇಕು ಅವಾಗ ಖಂಡಿತವಾಗಿಯೂ ನಿಮ್ಮ ಬಿಸಿನೆಸ್ ಗೆ ಕ್ಲಿಕ್ ಅನ್ನೋದು ಇದ್ದೇ ಇರುತ್ತೆ ಇದೊಂದು ಡಿಫರೆಂಟ್ ಆಗಿರುವಂತ ಬಿಸಿನೆಸ್ ಆಗಿರೋದಂತ ಖಂಡಿತವಾಗಿಯೂ ಕಸ್ಟಮರ್ಸ್ ಗಳಿಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಇವತ್ತು ತಗೊಂಡು ಹೋಗಿಲ್ಲ ಅಂದ್ರೆ ನಾಳೆ ನಾಡಿದು ಒಂದು ವಾರದಲ್ಲಿ ಅಂತೂ ಖಂಡಿತವಾಗಿ ತಗೊಂಡು ಹೋಗ್ತಾರೆ ಯಾಕೆಂದ್ರೆ ನೀವು ತಯಾರಿಸುವಂತ ಪ್ರಾಡಕ್ಟ್ ತುಂಬಾನೇ ಲುಕ್ ಆಗಿರಬೇಕು ಅವಾಗ ಮಾತ್ರ ಕಸ್ಟಮರ್ಸ್ ಗಳಿಗೆ ಇಷ್ಟ ಆಗೋದಕ್ಕೆ ಸಾಧ್ಯ ಇದನ್ನ ನಿಮಗೆ ಯಾವ ರೀತಿಯಲ್ಲಿ ತಯಾರಿಸಿಕೊಳ್ಳೋದು ಅನ್ನೋದ್ರ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮಿಷನ್ ಅನ್ನು ತಗೊಳ್ತಿರಲ್ವಾ ಅವರೊಂದಿಗೆ ನೀವು ಸರಿಯಾಗಿ ನೋಡ್ಕೊಂಡು ಮಾತಾಡ್ಕೊಂಡು ಯಾವ ರೀತಿಯಲ್ಲಿ ತಯಾರಿಸ್ತಾರೆ ಅಂತ ನೀವೇ ಡೆಮೋ ನೋಡ್ಕೊಂಡು ಬರೋದರ ಮೂಲಕ ಅಥವಾ ನೀವೇ ಅಲ್ಲಿ ಟ್ರೈ ಮಾಡೋದರ ಮೂಲಕ ಟ್ರೈನಿಂಗ್ ನ ತಗೊಂಡು ಬಂದ್ರೆ ಖಂಡಿತವಾಗಿಯೂ ನಿಮಗೆ ತುಂಬಾನೇ ಈಜಿ ಆಗಿರುವಂತ ಬಿಸಿನೆಸ್ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಳಬಹುದು ಸೋ ನೀವು ಮಿಷನ್ ಅನ್ನು ತಗೊಳ್ಳುವಾಗ ಎಲ್ಲವನ್ನು ನೋಡ್ಕೊಂಡು ತಗೊಂಡು ಬಂದ್ರೆ ತುಂಬಾನೇ ಈಜಿಯಾಗಿ ಮಾಡ್ಕೊಳ್ಳಬಹುದು ಸೋ ಕರೆಕ್ಟ್ ಆಗಿ ನೋಡ್ಕೊಂಡು ತಗೊಂಡು ಬನ್ನಿ ನೀವು Amazon Flipkart ನಲ್ಲಿ ಫ್ರೆಂಡ್ಸ್ ಸೆಲ್ಲರ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳೋದರ ಮೂಲಕ ನೀವು ಅಲ್ಲೇ ಬೇಕಾದ್ರೆ ಇದನ್ನ ಸೇಲ್ ನ ಮಾಡ್ಕೊಳ್ಳಬಹುದು ಇದಕ್ಕೇನು ದೊಡ್ಡ ಮೊತ್ತದಲ್ಲಿ ಬಂಡವಾಳ ಬೇಕಂತ ಇಲ್ಲ ನಿಜ ಹೇಳಬೇಕು ಅಂದ್ರೆ ಇದಕ್ಕೆ 5000 ರೂಪಾಯಿ ವರೆಗೂ ಕೂಡ ಬೇಡ ಬಂಡವಾಳ ಹೀಗೆ ನೀವು ಸ್ಟಾರ್ಟಿಂಗ್ ನಲ್ಲಿ Amazon Flipkart Meesho ಹೀಗೆ ಅನೇಕ ರೀತಿಯ ಆಪ್ ಗಳಲ್ಲಿ ಇರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಎಲ್ಲದಕ್ಕೂ ನೀವು ಹಾಕಿ ಸೇಲ್ ಮಾಡೋದರ ಮೂಲಕ ನೀವು ಸ್ವಲ್ಪ ದೊಡ್ಡ ಮೊತ್ತದಲ್ಲಿ ಪ್ರಾಫಿಟ್ ಅನ್ನು ಗಳಿಸಿಕೊಳ್ಳಬಹುದು ಅದರ ಜೊತೆಗೆ ಲೋಕಲ್ ನಲ್ಲಿ ಇರುವಂತ ಎಲ್ಲಾ ಮಾರ್ಕೆಟ್ ಗಳಿಗೂ ನೀವು ಸೇಲ್ ನ ಮಾಡ್ಕೊಳ್ಳೋದರ ಮೂಲಕ ನಿಧಾನಕ್ಕೆ ಇಂಪ್ರೂವ್ ಆಗಿ ಪ್ರಾಬ್ಲಮ್ ಏನು ಇಲ್ಲ ಈ ಕಾಮರ್ಸ್ ವೆಬ್ಸೈಟ್ ಏನೆಲ್ಲ ಇದೆ ಫ್ರೆಂಡ್ಸ್ ಎಲ್ಲದಕ್ಕೂ ಕೂಡ ನೀವು ಸೇಲ್ ನ ಮಾಡ್ಕೊಳ್ಳಬಹುದು ಹಾಗೇನೇ ಇದರಲ್ಲಿ ವೈನ್ ಗ್ಲಾಸಸ್ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನ ಕೂಡ ಇದರಿಂದನೇ ನೀವು ಮಾಡ್ಕೊಳ್ಳಬಹುದು ಅದಲ್ಲದೆ ಇದಕ್ಕೆ ಕೆಳಗಡೆ ಬ್ಯಾಂಬೋ ಇರುತ್ತಲ್ವ ಅದನ್ನ ಅಟ್ಯಾಚ್ ಮಾಡ್ತಾರೆ ಗಮ್ನ ಹಾಕೋದರ ಮೂಲಕ ನೋಡೋದಕ್ಕೂ ಕೂಡ ಎಕ್ಸಲೆಂಟ್ ಆಗಿರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಫ್ರೆಂಡ್ಸ್ ಯೂಟ್ಯೂಬ್ ನಲ್ಲಿ ನಿಮಗೆ ಅನೇಕ ರೀತಿಯ ವಿಡಿಯೋಸ್ ಗಳು ಸಿಗುತ್ತೆ ಬೇಕಾದ್ರೆ ನೋಡ್ಕೊಳ್ಳಬಹುದು ನೀವೇ ಹೌ ಟು ಮೇಕ್ ಪಾಲಿಶ್ಡ್ ಶೆಲ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಅನೇಕ ವಿಡಿಯೋಸ್ ಗಳು ಸಿಗುತ್ತೆ ನೀವೇ ಬೇಕಾದ್ರೆ ನೋಡ್ಕೊಳ್ಳಬಹುದು ಎಲ್ಲದಕ್ಕೂ ಕೂಡ ಎಲ್ಲಾ ರೀತಿ ಇನ್ಫರ್ಮೇಷನ್ ಅನ್ನು ಕೂಡ ನಾನು ನಿಮಗೆ ಕೊಡ್ತಾ ಇದೀನಿ ನೀವು ಅರ್ಧಂಬರ್ಧ ವಿಡಿಯೋನ ನೋಡಿ ಬಾಕ್ಸ್ ನಲ್ಲಿ ಇದೆಲ್ಲಿ ಸಿಗುತ್ತೆ ಅದೆಲ್ಲಿ ಸಿಗುತ್ತೆ ಅಂತ ಕಮೆಂಟ್ ಮಾಡಬೇಡಿ ಕ್ಲಿಯರ್ ಆಗಿ ಎಲ್ಲಾ ಇನ್ಫರ್ಮೇಷನ್ ಅನ್ನು ಕೂಡ ತಿಳ್ಕೊಳ್ಳಿ ಆಟೋಮ್ಯಾಟಿಕ್ ಫ್ರೆಂಡ್ಸ್ ನಿಮಗೆ ಈ ರೀತಿಯದನ್ನ ನೀವು ಟೈಪ್ ಮಾಡಿದ್ರೆ ಅಂದ್ರೆ ನಿಮಗೆ ಎಲ್ಲಾ ಇನ್ಫರ್ಮೇಷನ್ ಕೂಡ ಅಂದ್ರೆ ವಿಡಿಯೋದ ಮೂಲಕನೇ ತಿಳ್ಕೊಳ್ಳಬಹುದು ನನಗೆ ಹೇಳೋದು ಅರ್ಥ ಆಗದೆ ಇದ್ರೂನು ವಿಡಿಯೋನ ನೋಡಿದ್ರೆ ಕ್ಲಿಯರ್ ಆಗಿ ಎಲ್ಲಾ ಇನ್ಫರ್ಮೇಷನ್ ಕೂಡ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೋ ಒಂದ್ಸರಿ ನೋಡಿ ಖಂಡಿತವಾಗಿ ಈ ಬಿಸಿನೆಸ್ ನಲ್ಲಿ ನೀವು ಸಕ್ಸೆಸ್ ಕಾಣ್ತೀರಾ ತುಂಬಾನೇ ದೊಡ್ಡ ಬಿಸಿನೆಸ್ ಆಗಿದೆ ಫ್ರೆಂಡ್ಸ್ ಈ ರೀತಿ ಬಿಸಿನೆಸ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ದೊಡ್ಡ ಮೊತ್ತದಲ್ಲಿನೇ ಆದಾಯವನ್ನು ಗಳಿಸಿಕೊಳ್ಳಬಹುದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದನ್ನ ವಿದೇಶಗಳಿಗೂ ಕೂಡ ಕಳಿಸೋದರ ಮೂಲಕ ಈ ಪ್ರಾಡಕ್ಟ್ ಗೆ ತುಂಬಾನೇ ಡಿಮ್ಯಾಂಡ್ ಇದೆ ಇದರಿಂದನೂ ಆದಾಯವನ್ನು ಗಳಿಸಿಕೊಳ್ಳತಾ ಇದ್ದಾರೆ ಹಾಗಾಗಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನೀವು ಇದರ ಬಗ್ಗೆ ಒಂದ್ಸರಿ ಗ್ರೌಂಡ್ ಸೆಟ್ ನ ಮಾಡ್ಕೊಂಡು ನಂತರ ಬಿಸಿನೆಸ್ ನ ಮಾಡಕ್ಕೆ ಮುಂದಾದ್ರೆ ಫ್ರೆಂಡ್ಸ್ ಖಂಡಿತವಾಗಿ ಈ ಬಿಸಿನೆಸ್ ನಲ್ಲಿ ತುಂಬಾ ಬೇಗನೆ ಸಕ್ಸೆಸ್ ಕಾಣ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ನೀವೇ ಫಸ್ಟ್ ಈ ಬಿಸಿನೆಸ್ ನ ಸ್ಟಾರ್ಟ್ ಮಾಡೋದರ ಮೂಲಕ ಈ ಬಿಸಿನೆಸ್ ನಲ್ಲಿ ಸಕ್ಸೆಸ್ ಕಾಣಿ ಇನ್ನ ಫ್ರೆಂಡ್ಸ್ ನೀವು ಏನು ಮಾಡಬಹುದು ಅಂದ್ರೆ ನೀವು ನಿಮ್ಮದೇ ಆದಂತ ಒಂದು ವೆಬ್ಸೈಟ್ ನ ಮಾಡ್ಕೊಂಡು SEO ನ ಮಾಡಿ ಗೂಗಲ್ ನಲ್ಲಿ ಬರೋ ತರ ಮಾಡ್ಕೊಂಡು ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ ನ ಮಾಡ್ಕೊಳ್ಳಬಹುದು ಓಕೆ ಫ್ರೆಂಡ್ಸ್ ಬಿಸಿನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೆಳಗೆ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇದರಿಂದ ಬಿಸಿನೆಸ್ ಅಪ್ಡೇಟ್ ಗಳನ್ನು ಪ್ರತಿದಿನ ಪಡೆದುಕೊಳ್ಳಿ ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು